ಚುನಾವಣೆಯ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಅಭ್ಯರ್ಥಿಗಳು ಬಹಳ ಅಲರ್ಟ್ ಆಗಿರ್ತಾರೆ, ಅದರಲ್ಲೂ ಈ ಮತಯಾಚನೆಗೆ ಹೋಗಿರ್ತಾರಲ್ಲ ಒಂದೊಂದು ಭಾಗಗಳಲ್ಲೂ ಕೂಡ ಅಲ್ಲಿ ಒಂದ್ ಸ್ವಲ್ಪ ಅಸಮಾಧಾನ ಕೂಡ ವ್ಯಕ್ತ ಆಗಿರುತ್ತೆ. ಹಾಗೆ ಇಲ್ಲೊಂದು ಕಡೆಗೆ ಮತಯಾಚನೆಗೆ ಒಬ್ರು ಶಾಸಕರು ಕೂಡ ಬಂದಿರ್ತಾರೆ, ಆದ್ರೆ ಗ್ರಾಮಸ್ಥರಿಂದ ಗೆರಾವ್ ಹಾಕಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ. ಬಂದಂತಹ ಶಾಸಕನಿಗೆ ಗ್ರಾಮಸ್ಥರಿಂದ ಗೆರಾವನ್ನ ಹಾಕಿದ್ದಾರೆ. ಇಲ್ಲಿ ಗುಂಡ್ಲುಪೇಟೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ಗೆ ಗೆರಾವ್ ಹಾಕಿದ್ದಾರೆ ಗ್ರಾಮಸ್ಥರು. ತಾಲೂಕಿನ ಹಿರಿಕಾಟಿ ಗ್ರಾಮಕ್ಕೆ ಬಂದ ಶಾಸಕನ ವಿರುದ್ಧ ಧಿಕ್ಕಾರ ಇಲ್ಲಿ ಕೂಗಿದ್ದಾರೆ. ಸೋಮವಾರ ರಾತ್ರಿ ವೇಳೆ ಮತಯಾಚನೆಗೆ ತೆರಳಿದ್ರು ಶಾಸಕರು, ನಮ್ಮ ಗ್ರಾಮಕ್ಕೆ ಯಾವ ಕೆಲಸವನ್ನ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಲಿತರ ಬೀದಿಯಲ್ಲಿ ಮತಯಾಚನೆಗೆ ಬಂದ ಸಂದರ್ಭದಲ್ಲಿ ಈ ಘಟನೆ ಇಲ್ಲಿ ನಡೆದು ಹೋಗಿರುತ್ತೆ. ಯುವಕರನ್ನ ಸಮಾಧಾನ ಪಡಿಸಲು ಮುಂದಾಗಿದ್ದಾರೆ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಕೃಷ್ಣಪ್ಪ ಎನ್ನುವರು. ಯಾರ ಮಾತಿಗೂ ಬಗ್ಲಿಲ್ಲ, ಯುವಕರಿಂದ ಧಿಕ್ಕಾರ ಘೋಷಣೆ. ಪರಿಸ್ಥಿತಿ ಹದಗೆಡುತ್ತಿದ್ದಂತೆ ಸ್ಥಳದಿಂದ ಕಾಲ್ ಕಿತ್ತಿದ್ರು ಶಾಸಕರು ಮತ್ತು ಬೆಂಬಲಿಗರು. ಮತಯಾಚನೆಗೆ ಬಂದಂತಹ ಶಾಸಕನಿಗೆ ಇಲ್ಲಿ ಗ್ರಾಮಸ್ಥರಿಂದ ಗೆರಾವನ್ನ ಹಾಕಿದ್ದಾರೆ. ಏನ್ ಮಾಡಿದ್ದೀರಿ ನಮ್ಮ ಗ್ರಾಮಕ್ಕೆ, ಏನ್ ಮಾಡಿದ್ದೀರಿ ನೀವು ಅಂತ ಪ್ರಶ್ನೆ ಹಾಕಿದ್ದಾರೆ ಗ್ರಾಮಸ್ಥರು. ಸೋಮವಾರ ರಾತ್ರಿನೇ ಮತಯಾಚನೆಗೆ ಬಂದಿದ್ರು ಶಾಸಕರು, ನಮ್ಮ ಗ್ರಾಮಕ್ಕೆ ಏನ್ ಕೆಲಸ ಮಾಡಿದ್ದೀರಿ ಹೇಳ್ಬಿಡಿ ಸಾಕು, ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀರಾ, ರಸ್ತೆ ಸರಿಯಾಗಿ ಮಾಡಿದ್ದೀರಾ, ಏನ್ ಮಾಡಿದ್ದೀರಿ. ಚರಂಡಿ ಕೂಡ ಹಾಗೆ ಅಲ್ಲಿ ಬಾಯಿ ತೆರ್ಕೊಂಡು ಬಿದ್ದಂಗ ಆಗಿದ್ದಾವೆ, ಎಲ್ಲಾ ಕಸ ಕಡ್ಡಿ ಎಲ್ಲಾ ತುಂಬ ಹೋಗಿದೆ ಈ ಗ್ರಾಮದಲ್ಲಿ. ಏನ್ ಮಾಡಿದ್ದೀರಿ ಶಾಸಕರೇ ನಮ್ಮ ಗ್ರಾಮಕ್ಕೆ ಅಂತ ಇಲ್ಲಿ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಶಾಸಕರ ಮೇಲೆ ಗ್ರಾಮಸ್ಥರು ಕಿಡಿಕಾರಿರುವಂತಹ ದೃಶ್ಯವನ್ನ ನಾವು ಈಗಾಗಲೇ ತೋರಿಸ್ತೀವಿ ನಿಮ್ಗೆ. ಕೆಲವೇ ಕ್ಷಣದಲ್ಲಿ ಗಲಾಟೆಯಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಗಲಾಟೆ ನಡೆದಿದೆ ಅಲ್ಲಿ ನೋಡಿ. ಶಾಸಕರು ಬರೀ ಮತಯಾಚನೆಗೆ ಬರ್ತಾರೆ, ಮತ ನಮ್ಗ್ ಹಾಕಿ ನಮ್ಗ್ ಹಾಕಿ ಅಂತ ಕೇಳಕ್ ಬರ್ತಾರೆ ಹೊರತು ನಮ್ಮ ಗ್ರಾಮಕ್ಕೆ ಏನ್ ಮಾಡಿದ್ದಾರೆ ಅವರು, ಅಭಿವೃದ್ಧಿಯ ಕೆಲಸಗಳು ಏನಾಗಿದ್ದಾವೆ ಅಂತ ಪ್ರಶ್ನೆಯನ್ನ ಇಲ್ಲಿ ಗ್ರಾಮಸ್ಥರು ಹಾಕಿದ್ದಾರೆ. ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿಯನ್ನೇ ನೀವು ತಗೊಂಡ್ ಬರ್ಲಿಲ್ಲ ಅಂದ್ರೆ ನಿಮಗೆ ಮತ ಹಾಕಿ ಏನ್ ಪ್ರಯೋಜನ ಆಗತ್ತೆ? ಅದು ನಾವು ದೊಡ್ಡ ತಪ್ಪು ಮಾಡ್ತೀವಿ, ನಿಮ್ಮಂತವ್ರಿಗೆ ನಾವು ಮತ ಹಾಕಿದ್ರೆ ತಪ್ಪು ಮಾಡ್ತೀವಿ ಅನ್ನುವಂತಹ ಮಾತುಗಳು ಇಲ್ಲಿ ಗ್ರಾಮಸ್ಥರು ಆಡಿದ್ದಾರೆ. ತಾಲೂಕಿನ ಹಿರಿಕಾಟಿ ಗ್ರಾಮಕ್ಕೆ ಬಂದಿದ್ರು ಶಾಸಕರು, ಶಾಸಕರ ವಿರುದ್ಧವಾಗಿನೇ ಘೋಷಣೆಗಳನ್ನ ಕೂಗಿದ್ದಾರೆ ಗ್ರಾಮಸ್ಥರು. ದಲಿತರ ಬೀದಿಯಲ್ಲಿ ಮತಯಾಚನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಘಟನೆಯಲ್ಲಿ ನಡೆದಿರುತ್ತೆ. ನಮ್ಮ ಗ್ರಾಮಕ್ಕೆ ನೀವೇನು ಕೆಲಸನೂ ಮಾಡಿಲ್ಲ, ಇದರ ಜೊತೆಗೆ ನಾವೆಲ್ಲ ಇಷ್ಟು ಇಲ್ಲಿ ನಿಮ್ಮ ಮೇಲೆ ಕಿಡಿಕಾರ್ತಾ ಇದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ, ಯುವಕರನ್ನ ಸಮಾಧಾನ ಪಡಿಸಲು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಕೃಷ್ಣಪ್ಪ ಅವರು ಕೂಡ ಈ ಘಟನೆ ನಡೀತಾ ಇದ್ದಂತೆ ಯುವಕರನ್ನ ಅವರು ಸಮಾಧಾನವನ್ನ ಪಡಿಸ್ತಾ ಇದ್ರು, ಯಾರ ಮಾತಿಗೂ ಕೂಡ ಬಗ್ಲಿಲ್ಲ, ಯುವಕರು ತಮ್ಮ ಧಿಕ್ಕಾರವನ್ನ ಕೂಗ್ತಾನೆ ಇದ್ರು. ಪರಿಸ್ಥಿತಿ ಹದಗೆಡ್ತಿದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಶಾಸಕರು ಮತ್ತು ಬೆಂಬಲಿಗರು. ಎಸ್ ಈ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈಗಾಗಲೇ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರು ಕೂಡ ಮತಯಾಚನೆಗೆ ಹೋಗಿರ್ತಾರೆ ಒಂದಿಷ್ಟು ಗ್ರಾಮಗಳಿಗೆ. ಅಲ್ಲಿ ಗ್ರಾಮಸ್ಥರು ಶಾಸಕರ ವಿರುದ್ಧವಾಗಿಯೇ ಘೋಷಣೆಯನ್ನ ಕೂಗ್ತಾ ಇದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸ್ಮಿತಾ, ನಿನ್ನೆ ಅಷ್ಟೇ ಏನು ಗುಂಡುಪಡೆ ತಾಲೂಕಿನ ಬೀಗೂರು ವ್ಯಾಪ್ತಿಯ ಓಂಕಾರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನ ಸಲ್ಲಿಸಿ ಇವರು ಬೀಗೂರು ವ್ಯಾಪ್ತಿಯಲ್ಲಿ ಒಂದು ಮತಯಾಚನೆಗೆ ಒಂದು ಚಾಲನೆಯನ್ನು ಕೊಡ್ತಾರೆ. ಬೆಳಿಗ್ಗೆ ಮುಂಜಾನೆ ಇವರು 11:30 ಸಮಯದಲ್ಲಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಶ್ರೀಕಂಠಪುರ ಮತ್ತು ಹೊಸಪುರ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದ ಬಳಿಕ ಸಂಜೆ ಸಂದರ್ಭದಲ್ಲಿ ಇವರು ಹಿರಿಕಟ್ಟಿ ಗ್ರಾಮಕ್ಕೆ ಹೋಗಿದ್ದಾರೆ. ಹಿರಿಕಟ್ಟಿ ಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಏನು ಸ್ಥಳೀಯ ಯುವಕರು
ಏನು ಇವರು ದಲಿತ ಬೀದಿಗೆ ಅವರು ಮತ ಯಾಚನೆಗೆ ತೆರಳದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಸ್ಥಳೀಯ ಯುವಕರು ನಮ್ಮ ಗ್ರಾಮಕ್ಕೆ ನೀವು ಯಾವುದೇ ರೀತಿಯಾದ ಕೊಡುಗೆಯನ್ನು ಕೊಟ್ಟಿಲ್ಲ. ನೀವು ಇಲ್ಲಿ ಏನು ಮೈನಿಂಗ್ ನಡೆಸ್ತಾರೆ ಮತ್ತೆ ಈಗ ಕೋರೆ ಓನರ್ಸ್ ಏನಿದ್ರೆ ಅವ್ರಿಗೆ ನೀವು ಬೆಂಬಲವನ್ನು ಕೊಟ್ಟರೆ ನಮ್ಮ ಗ್ರಾಮಕ್ಕೆ ನೀವು ಯಾವುದೇ ರೀತಿಯಾದ ಕೆಲಸವನ್ನು ಮಾಡಿಲ್ಲ. ಈ ನಿಟ್ಟಿನಲ್ಲಿ ನೀವು ಮತಯಾಚನೆ ಮಾಡುವಂತ ಯಾವುದೇ ಅರ್ಹತೆ ನಿಮ್ಗಿಲ್ಲ, ನೀವು ಇಲ್ಲಿ ಬರಬೇಡಿ ಅಂತ ಹೇಳಿ ಅವ್ರಿಗೆ ತಡೆದಂತ ಘಟನೆ ನಡೆದಿದೆ ಸ್ಮಿತಾ. ಎಸ್, ಈಗ ಶಾಸಕರು ಏನ್ ಹೇಳ್ತಾರೆ ಇದಕ್ಕೆ? ಈ ರೀತಿಯಾಗಿ ಗ್ರಾಮಸ್ಥರು ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಏನು ಕೆಲಸನೇ ಮಾಡಿಲ್ಲ ನಮ್ಮ ಗ್ರಾಮದಲ್ಲಿ ಅಂತ ಹೇಳ್ತಾರಲ್ಲ ಸ್ಮಿತಾ. ಒಂದಷ್ಟು ಮಂದಿಯಲ್ಲಿ ಬಿಜೆಪಿ ಶಾಸಕರ ಪರವಾಗಿ ಅವ್ರು ಬಂದಂತಹ ಪಟಾಕಿಯನ್ನು ಸಿಡಿಸಿ ಅವ್ರಿಗೆ ಸ್ವಾಗತವನ್ನ ಕೋರ್ತಾರೆ ಹಿರಿಕಟ್ಟಿ ಗ್ರಾಮದಲ್ಲಿ. ಮತ್ತೊಂದಷ್ಟು ಮಂದಿ ಯುವಕರು ಮತ್ತೆ ಏನು ಹಿರಿಯರು ಅವರು ಸೇರಿಕೊಂಡು ಅಲ್ಲಿ ನಮ್ಗೆ ಯಾವುದೇ ರೀತಿಯಾದ ಕೆಲಸವನ್ನು ಮಾಡಿಲ್ಲ, ನಮ್ಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಇಲ್ಲಿ. ನೀವು ಇಲ್ಲಿವರೆಗೆ ಏನು ಮೈನಿಂಗ್ ನಡೆಸೋರಿಗೆ ಮತ್ತೆ ಏನು ಕ್ರಸರ್ ಮಾಲೀಕರಿಗೆ ನೀವು ಬೆಂಬಲವನ್ನ ಕೊಟ್ರಿ, ನಮ್ಮ ಗ್ರಾಮಕ್ಕೆ ನೀವು ಯಾವುದೇ ರೀತಿಯಾದ ಸೌಲಭ್ಯ ಕಲ್ಪಿಸಲಿಲ್ಲ. ನೀವು ಇವಾಗ ಮತಯಾಚನೆ ಮಾಡ್ಲಿಕ್ಕೆ ಬಂದ್ರೆ ಯಾವ ನೈತಿಕತೆಯಿಂದ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ಅವ್ರಿಗೆ ಗೇರವಾಕದಂತ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಗಮನಿಸಿದಂತ ಶಾಸಕರು ಅಲ್ಲಿಂದ ತಮ್ಮ ಬೆಂಬಲ ಇರೋಟಿಗೆ ಅವರು ಬೇರೆ ಕಡೆ ಸಾಗಿದ್ದಾರೆ ಸ್ಮಿತಾ. ಎಸ್, ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, ಶಾಸಕರು ಏನು ಕೆಲಸ ಮಾಡಿಲ್ಲ ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರೋದು. ಆದ್ರೆ ಇವರಿಗೆಲ್ಲ ನಾವು ಮತ ಹಾಕ್ಬಿಟ್ರೆ ಮತ್ತೆ ನಮ್ಮ ಕಡೆಗೆ ಇವರು ಒಲವು ತೋರಿಸಿ ನಮ್ಮ ಪರಿಸ್ಥಿತಿ ಏನಿದೆ ಅಂತ ನೋಡ್ಲಿಕ್ಕೆ ಬರ್ತಾರ? ಯಾವ ಗ್ಯಾರಂಟಿ ಇದೆ ನಮ್ಗೆ ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಿರೋದು. ಮತ ಬೇಕು ಅಂದಾಗ ನಾವುಗಳೆಲ್ಲ ನೆನಪಾಗ್ತೀವಿ, ಮತ ಹಾಕಿದ್ಮೇಲೆ ಅದೆಲ್ಲ ಚುನಾವಣೆ ಮುಗಿದ ತಕ್ಷಣ ನಮ್ಮ ಗ್ರಾಮನೂ ನೆನಪಾಗಲ್ಲ, ನಾವು ನೆನಪಾಗಲ್ಲ. ಯಾಕೆ ಬೇಕು ನಮ್ಗೆ ಇಂಥವ್ರಿಗೆ ನಾವು ಮತ ಹಾಕಿ ಈ ಕಷ್ಟವನ್ನ ಅನುಭವಿಸುವುದು ಅನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರ ಮಾತು. ಆದ್ರೆ ಇನ್ನು ನೋಡ್ಬೇಕಿದೆ, ಯಾಕಂದ್ರೆ ಇಂತಹ ಪರಿಸ್ಥಿತಿಯನ್ನ ಹದಗೆಡ್ತಾ ಇದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಶಾಸಕರು. ಇಲ್ಲೊಂದು ಪ್ರಶ್ನೆ ಇದು, ಯಾಕೆ ಓಡ್ ಹೋಗ್ಬೇಕು ಅನ್ನುವಂತ ಪ್ರಶ್ನೆ ಇಲ್ಲಿ. ಯಾಕಂದ್ರೆ ಅಲ್ಲಿ ಗ್ರಾಮಸ್ಥರು ಏನು ವಾಗ್ವಾದವನ್ನ ಮಾಡ್ತಿದ್ದಾರೆ ಅದನ್ನ ಇಲ್ಲಿ ಸರಿಪಡಿಸಬೇಕಾಗಿತ್ತು, ಅಲ್ಲೇ ಮ್ಯಾಟರ್ ಅನ್ನ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಆದ್ರೆ ಯಾವ ತರನೂ ಇದ್ರ ಬಗ್ಗೆ ಅವರು ಮಾತಾಡಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರ ಮಾತಾಗಿತ್ತು. ಇನ್ನು ಕಾದು ನೋಡ್ಬೇಕಿದೆ, ಇದೇ ಮುಂದುವರಿಯುತ್ತಾ ಹಾ ಇಲ್ಲಂತಂದ್ರೆ ಈ ಗ್ರಾಮದಲ್ಲಿ ಏನಾದರೂ ಅಭಿವೃದ್ಧಿ ಕಾಣುತ್ತಾ ಅಂತ. ಮಾತಾಡ